ಎಲ್ಲರಿಗೂ ನಮಸ್ಕಾರ. ನಾನು ಈ ದಿನ ನೋಡಿ ಒಂದು ದೊಡ್ಡ ಪೈನಾಪಲ್ ತಗೊಂಡಿದ್ದೀನಿ, ಅಂದ್ರೆ ಅನಾನಸ್ ಹಣ್ಣು. ಇದು ಫುಲ್ ಹಣ್ಣಾಗಿದೆ, ಇವಾಗ ಹೆಚ್ಚು ಹಂತಕ್ಕೆ ಬಂದಿದೆ. ಇದನ್ನ ನೀಟಾಗಿ ತೊಳ್ಕೊಂಡ್ಬಿಟ್ಟು ಆ ನಂತರ ಹೆಚ್ಚಿಬಿಟ್ಟು, ಇದು ಹೆಚ್ಚೋ ಮೆಥಡೇ ಬೇರೆ ತರ ಇರುತ್ತೆ, ಅದನ್ನ ಹೆಚ್ಚಿಬಿಟ್ಟು ಇವತ್ತು ಪೈನಾಪಲ್ ಗೊಜ್ಜನ್ನ ಮಾಡ್ತಾ ಇದ್ದೀನಿ. ಅದು ಕೂಡ ಸಖತ್ತಾಗಿರುತ್ತೆ. ಈಗ ನಾವು ಸಾಮಾನ್ಯ ಜಾಸ್ತಿ ಎಲ್ಲರೂ ಮನೆಯಲ್ಲೂ ಮಾಡಲ್ಲ, ಮದುವೆ ಮನೆಗಳಲ್ಲೆಲ್ಲ ಮಾಡಿ ತಿಂದಿರ್ತೀವಲ್ಲ, ಅದೇ ತರ ಇರುತ್ತೆ. ನೋಡಿ ನೀಟಾಗಿ ಎಲ್ಲ ತೊಳೆದಿದ್ದೀನಿ, ತೊಟ್ಟು ಮತ್ತೆ ತುದಿ ಎಲ್ಲನ ಹೆಚ್ಚಿಬಿಟ್ಟು ಇವಾಗ ಹೋಳುಗಳನ್ನ ಹೆಚ್ಚಿಕೊಳ್ತಾ ಇದ್ದೀನಿ. ನೋಡಿ ಪೈನಾಪಲ್ ಅನ್ನ ಹೆಚ್ಚಿಕೊಂಡು ಈ ರೀತಿ ಉದ್ದುದ್ದ ಪೀಸ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಹಣ್ಣಾಗಿದೆ, ತುಂಬಾ ಚೆನ್ನಾಗಿದೆ ನೋಡಿ. ಹೆಚ್ಚಬೇಕಾದ್ರೆ ನಾನು ಈ ತರ ಪೀಸ್ ಮಾಡ್ಕೊಂಡು ಆಮೇಲೆ ಹೆಚ್ಚಿದ್ದೀನಿ ನೋಡಿ. ಇದರಲ್ಲಿ ರಸ ಬಂದಿದೆ. ಈ ರೀತಿ ಪೀಸ್ ಮಾಡ್ಕೊಂಡು ಒಂದು ದೊಡ್ಡ ಬಟ್ಲು ತಗೊಳ್ತಾ ಇದ್ದೀನಿ. ಅದರಲ್ಲಿ ಇವತ್ತು ನಾನು ಪೈನಾಪಲ್ ಗೊಜ್ಜನ್ನ ಮಾಡ್ತಾ ಇದ್ದೀನಿ. ಇನ್ ಮಿಕ್ಕಿದ ಪೀಸ್ ಅನ್ನು ಕೂಡ ಹೆಚ್ಚಿಕೊಳ್ತಾ ಇದ್ದೀನಿ ನೋಡಿ. ಪೈನಾಪಲ್ ಹೋಳುಗಳನ್ನೆಲ್ಲ ಈ ರೀತಿ ಚಿಕ್ಕದಾಗಿ ಉದ್ದದ್ವಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಇದು ಸಿಪ್ಪೆ, ಇದು ಮಧ್ಯದ ದಿಂಡು. ಈ ದಿಂಡ ಸಮೇತ ಹೆಚ್ಚಿಬಿಟ್ಟು ನೋಡಿ ಇಷ್ಟು ಹೋಳುಗಳಾಗಿದೆ. ನಾನು ಇವತ್ತು ಗೊಜ್ಜು ಮಾಡಲಿಕ್ಕೆ ಇಷ್ಟು ಹೋಳುಗಳನ್ನು ಬಳಸ್ಕೊಳ್ಳೋದಿಲ್ಲ, ಒಂದು ಬಟ್ಲು ತಗೊಳ್ತಾ ಇದ್ದೀನಿ. ಇನ್ ಮಿಕ್ಕಿದ್ದು ಹೋಳುಗಳನ್ನ ಒಂದು ಸ್ವಲ್ಪ ಸಕ್ಕರೆ ಹಾಕಿ ನೆನೆ ಹಾಕ್ಬಿಟ್ಟು ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಬೇಕಾದಾಗ ನಾವು ಜ್ಯೂಸ್ ಮಾಡ್ಕೊಂಡಾದ್ರೂ ತಿನ್ಬೋದು, ಇಲ್ಲ ಹಾಗೆ ಹೋಳುಗಳನ್ನು ಬೇಕಾದ್ರೂ ತಿನ್ಬೋದು. ಆ ರೀತಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇದು ದೊಡ್ಡ ಹಣ್ಣಾಗಿರೋದ್ರಿಂದ ಒಂದು ಬಟ್ಲು ತಗೊಳ್ತಾ ಇದ್ದೀನಿ. ಈಗೆಲ್ಲ ಹೆಚ್ಚಿದ್ದೆಲ್ಲ ಆಯ್ತು. ಈ ರೀತಿ ಹೆಚ್ಚಿದ್ರೆ ನೋಡಿ ಈ ಚುಕ್ ಚುಕ್ಕಿ ಇರುತ್ತಲ್ಲ ಅದೆಲ್ಲ ಹೋಗುತ್ತೆ, ಏನು ಹೆಚ್ಚು ಅಂತ ಅಗತ್ಯ ಇರಲ್ಲ. ನಾವು ಮೊದ್ಲೇ ಸಿಪ್ಪೆ ಹೆಚ್ಚಿಬಿಟ್ರೆ ಈ ಚುಕ್ ಚುಕ್ಕಿ ಇದೆಲ್ಲ ಬರುತ್ತೆ, ಮತ್ತೆ ಅದನ್ನ ಹೆಚ್ಚಬೇಕಾದ್ರೆ ಮತ್ತೆ ತುಂಬಾ ತೊಂದರೆ ಆಗುತ್ತೆ ಅಂತ ನಾನು ಈ ರೀತಿ ಹೆಚ್ಚಿದ್ದೀನಿ. ಪೈನಾಪಲ್ನ ಬೇರೆ ಬೇರೆ ಮೆಥಡಲ್ಲಿ ಹೆಚ್ಚುತ್ತಾರೆ, ನನಗೆ ಬಂದಿದ್ದು ಈ ರೀತಿ ಹೆಚ್ಚಿದ್ದೀನಿ. ನೀವು ಯಾವ ರೀತಿ ಬೇಕಾದರೂ ಹೆಚ್ಕೊಳ್ಳಿ ನೋಡಿ. ಪೈನಾಪಲ್ ಹೋಳುಗಳನ್ನ ಹೆಚ್ಕೊಂಡಿದ್ದಾಗಿದೆ. ಈಗ ನಾನು ಮಿಕ್ಕಿದ್ದ ಇಂಗ್ರೀಡಿಯೆಂಟ್ಸು ಅಂದ್ರೆ ಇದಕ್ಕೆ ಮಸಾಲೆ ರುಬ್ಬಿ ಮಾಡಬೇಕು ಪೈನಾಪಲ್ ಗೊಜ್ಜನ್ನ ನೋಡಿ. ಪೈನಾಪಲ್ ಇದು ಒಂದು ಬಟ್ಲು ಪೀಸಿಗೆ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡಿದ್ದೀನಿ ನೋಡಿ. ಇಷ್ಟು ಕೊಬ್ಬರಿ ಪುಡಿ ತಗೊಂಡಿದ್ದೀನಿ, ನೀವು ಹಸಿ ತೆಂಗಿನಕಾಯಿ ಬೇಕಾದರೂ ಹಾಕ್ಬೋದು ನೋಡಿ. ಇದು ಒಂದು ದೊಡ್ಡ ಚಮಚದಲ್ಲಿ ಒಂದು ಚಮಚ ಕಡಲೆಬೇಳೆ, ಒಂದು ಚಮಚ ಉದ್ದಿನ ಬೇಳೆ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಮೆಂತ್ಯ, ಒಂದೇ ಒಂದು ಲವಂಗ ತಗೊಂಡಿದ್ದೀನಿ, ಎಳ್ಳು ಒಂದೂವರೆ ಸ್ಪೂನ್ ತಗೊಂಡಿದ್ದೀನಿ. ಕಡಲೆಬೇಳೆಗೆ ಹೋಲಿಸಿದ್ರೆ ಕಡಲೆಬೇಳೆಗೆ ಒಂದೂವರೆ ಪಟ್ಟು ಎಳ್ಳು ತಗೊಂಡಿದ್ದೀನಿ ನೋಡಿ. ಇಷ್ಟು ಹುಣಸೆಹಣ್ಣು ತಗೊಂಡಿದ್ದೀನಿ, ಇದು ಬೆಲ್ಲ ತಗೊಂಡಿದ್ದೀನಿ ಒಂದು ಸ್ವಲ್ಪ, ಗುಂಟೂರು ಮತ್ತು ಬ್ಯಾಡಿಗೆ ಎರಡು ಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಟೋಟಲಿ ಒಂದು 8-10 ಇದೆ. ಇಷ್ಟನ್ನೆಲ್ಲ ಉಪಯೋಗಿಸ್ಕೊಂಡು ಇವತ್ತು ಪೈನಾಪಲ್ ಗೊಜ್ಜು ಮಾಡ್ತಾ ಇದ್ದೀನಿ. ಇದು ತುಂಬ ಸಖತ್ತಾಗಿರುತ್ತೆ. ನಾವು ಫಸ್ಟು ಹುರ್ಕೋಬೇಕು ಇದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ, ಮೆಂತ್ಯ, ಒಂದು ಲವಂಗ, ಒಂದು ಸ್ವಲ್ಪ ಬಿಳಿ ಎಳ್ಳು, ಒಂದು ಸ್ವಲ್ಪ ಕೊಬ್ಬರಿನೂ ಹುರ್ಕೋಬೇಕಾಗುತ್ತೆ, ಒಣಮೆಣಸಿನ್ಕಾಯಿ. ಇದನ್ನೆಲ್ಲ ಹುರ್ಕೊಂಡು ರುಬ್ಬಿ ಮಾಡಬೇಕು. ನಾವು ಫಸ್ಟು ಇದನ್ನೆಲ್ಲ ಹುರ್ಕೊಂಡು ಇದು ಒಂದು ಸ್ವಲ್ಪ ತಣ್ಣಗಾಗಬೇಕು ಹುರಿದಾದ್ಮೇಲೆ. ಅದನ್ನು ಅದು ತಣ್ಣಗಾಗೋ ಅಷ್ಟೊತ್ತಿಗೆ ಪೈನಾಪಲ್ನ ಬೇಯಕ್ಕಿಡಬೇಕು. ಆ ನಂತರ ಮಿಕ್ಸಿಗೆ ಹಾಕ್ಕೊಂಡು ರುಬ್ಬಿ ಆ ನಂತರ ಮಿಕ್ಕಿದ್ದ ಕೆಲಸ ಮಾಡ್ಕೋಬೇಕು. ಫಸ್ಟು ಹುರಿಯೋಣ ಎಲ್ಲ ನೋಡಿ. ನಾನು ಗ್ಯಾಸ್ ಹಚ್ಚಿ ಬಾಂಡ್ಲೆ ಇಟ್ಟು ಒಂದು
ಕಡಲೆ ಬೇಳೆ ಹುರಿತಾ ಇದೀನಿ ನಾವೀಗ ಕಡಲೆ ಬೇಳೆ ಉದ್ದಿನ ಬೇಳೆ ಮೆಂತ್ಯ ಇದನ್ನೆಲ್ಲ ಹುರ್ಕೊಂಡು ಹಾಕೋತೀವಲ್ಲ ಅದೇ ಮಸಾಲೆ ಇದಕ್ಕೆ ನಾವು ಕೊತ್ತಂಬರಿ ಕಾಳು ಬೇರೆ ಏನು ಹಾಕೊಳ್ಳೋದಿಲ್ಲ ನೋಡಿ ಕಡಲೆ ಬೇಳೆ ಹುರಿದಿದ್ದಾಗಿದೆ ಈಗ ಅದೇ ರೀತಿ ಉದ್ದಿನ ಬೇಳೆ ಕೂಡ ಹುರ್ಕೊಳ್ತಾ ಇದೀನಿ ಉದ್ದಿನ ಬೇಳೆ ಮೆಂತ್ಯ ಎಲ್ಲ ಎರಡು ಒಟ್ಟಿಗೆ ಹಾಕ್ತೀನಿ ನೋಡಿ ಇದು ಕೂಡ ಆಗಿದೆ ಇದನ್ನು ಕೂಡ ಎತ್ತಿ ಇಟ್ಕೊಳ್ತಾ ಇದೀನಿ ಹಾಗೆ ಎಳ್ಳು ಕೂಡ ಹುರ್ಕೊತಾ ಇದೀನಿ ಇದು ಕಾವಲೆ ಇರುತ್ತೆ ಸಣ್ಣ ಊರಿನಲ್ಲಿ ಒಂದೆರಡು ಸುತ್ತಿಂಗ್ ಆಡಿಸಿದ್ರೆ ಸಾಕು ಎಳ್ಳು ಹುರ್ಕೊಂಡಿರುತ್ತೆ ಈಗ ನೋಡಿ ಮೆಣಸಿನಕಾಯಿನೂ ಕೂಡ ಹುರ್ಕೊಳ್ತಾ ಇದೀನಿ ಇದರಲ್ಲಿ ಒಂದು ನಾಲ್ಕು ನಾನು ಗುಂಟೂರು ಹಾಕಿದೀನಿ ಇನ್ ಮಿಕ್ಕಿದ ಬ್ಯಾಡ್ಗೆ ಹಾಕಿದೀನಿ ಎರಡು ಇರಲಿ ಅಂತ ನಾನು ಹುಣಸೇನ್ ಕೂಡ ತಗೊಂಡಿದ್ದೀನಿ ಯಾಕೆಂದ್ರೆ ಪೈನಾಪಲ್ ಅಷ್ಟೊಂದು ಹುಳಿ ಇಲ್ಲ ಒಂದು ಸ್ವಲ್ಪ ಸ್ವೀಟ್ ಇದೆ ಹಣ್ಣಾಗಿದೆಯಲ್ಲ ಅದಕ್ಕೆ ಹುಣಸೇನ್ ಕೂಡ ತಗೊಂಡಿದ್ದೀನಿ ನೋಡಿ ಇವಾಗ ನಾನು ಗ್ಯಾಸ್ ಅನ್ನು ಆಫ್ ಮಾಡಿಬಿಟ್ಟು ಇದು ಮೆಣಸಿನಕಾಯಿ ಹುರಿದಿದೆಯಲ್ಲ ಇದರೊಳಗಡೆ ಒಣ ಕೊಬ್ಬರಿ ಇದು ಈ ಬಿಸಿಗೆನೆ ಒಂದು ಸ್ವಲ್ಪ ಹುರ್ಕೊಳ್ಳುತ್ತೆ ನೋಡಿ ಆಫ್ ಮಾಡಿದ್ದೀನಿ ನಾನು ಹಾಕಿ ಹಾಗೆ ಬಿಡಬಾರದು ಒಂದು ಸ್ವಲ್ಪ ಇದು ಮಾಡಬೇಕು ನೋಡಿ ಮೆಣಸಿನಕಾಯಿ ಕೂಡ ಹದವಾಗಿ ಹುರ್ಕೊಂಡಿದೆ ಇದು ಕೂಡ ಒಂದು ಸ್ವಲ್ಪ ಗರಿ ಗರಿ ಅನ್ನೋಂಗ ಆಗುತ್ತೆ ಆಮೇಲೆ ನಾವು ಗೊಜ್ಜನ್ನ ಒಂದು ಸ್ವಲ್ಪ ಇಟ್ಟು ಊಟ ಮಾಡಿದ್ರು ಅಳಸೋದಿಲ್ಲ ಬೇಗ ನೋಡಿ ಕಾಳುಗಳನ್ನು ಕೂಡ ಅದರೊಳಗಡೆನೇ ಹಾಕ್ತಾ ಇದ್ದೀನಿ ಎಲ್ಲ ಹದವಾಗಿ ಹುರ್ಕೊಂಡಿದ್ದೀನಿ ಕೆಂಪುಗೆ ಈಗ ಇದೆಲ್ಲ ಒಂದು ಸ್ವಲ್ಪ ತಣ್ಣಗಾಗಬೇಕು ತಣ್ಣಗಾದ ನಂತರ ಇದನ್ನು ರುಬ್ಕೊಳ್ಳೋಣ ಫಸ್ಟ್ ಪುಡಿ ಮಾಡಿಕೊಂಡು ಆಮೇಲೆ ನೀರು ಹಾಕ್ಕೊಂಡು ಮಸಾಲೆ ರುಬ್ಕೊಳ್ಳೋಣ ನೋಡಿ ಗ್ಯಾಸ್ ಮೇಲೆ ಪೈನಾಪಲ್ ಹಾಕಿ ಒಂದು ಬಾಣಲೆ ಇಟ್ಟಿದ್ದೀನಿ ಅದಕ್ಕೆ ನೋಡಿ ಒಂದು ಸ್ವಲ್ಪ ನೀರು ಹಾಕಿ ಈಗ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಇದು ತಣ್ಣಗಾಗಿ ನಾವು ಖಾರ ರುಬ್ಕೊಳ್ಳೋ ಅಷ್ಟು ತನಕ ಇದು ಒಂದು ಸಣ್ಣ ಊರಿನಲ್ಲಿ ಬೇಯ್ತಾ ಇರಲಿ ನೋಡಿ ಸಣ್ಣ ಉರಿ ಮಾಡಿ ಮುಚ್ಚಿ ಬೇಯಿಸ್ತಾ ಇದ್ದೀನಿ ಇದು ಸಾಫ್ಟ್ ಆಗಬೇಕು ಇನ್ನು ಒಂದು ಸ್ವಲ್ಪ ಬೇಯಬೇಕು ಇನ್ನು ಒಂದು ನಿಮಿಷ ಬೇಯಲಿ ನೋಡಿ ಹುರಿದಿದ್ದೆಲ್ಲ ತಣ್ಣಗಾಗಿದೆ ಅದ್ರ ಜೊತೆ ನೋಡಿ ಹುಣಸೆ ಹಣ್ಣು ಬೆಲ್ಲನೆಲ್ಲ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಅರಿಶಿನ ಒಂದು ಸ್ವಲ್ಪ ಉಪ್ಪು ಎಲ್ಲ ಹಾಕ್ಕೊಂಡು ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ ನೋಡಿ ಖಾರ ನುಣ್ಣಗೆ ರುಬ್ಕೊಂಡಿದ್ದೀನಿ ನೋಡಿ ಈ ಹದದಲ್ಲಾಗಿದೆ ಚೆನ್ನಾಗಾಗಿದೆ ಇದನ್ನೆಲ್ಲ ಒಂದು ಸ್ವಲ್ಪ ಗೋರ್ ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಹೆಚ್ಚಿಸ್ಕೋತಾ ಇದ್ದೀನಿ ಈಗ ನೋಡಿ ಮೆತ್ತಗೆ ಚೆನ್ನಾಗಿ ಬೆಂದಿದೆ ನೀರಿನ ಅಂಶ ಕೂಡ ಇಲ್ಲ ಸಖತ್ತಾಗಿ ಬೆಂದಿದೆ ಈಗ ನಾನು ಇದಕ್ಕೆ ಕಾರಣ ಹಾಕ್ತೀನಿ ರುಬ್ಬಿದ್ದು ತೀರ ಗಟ್ಟಿಗೆ ಮಾಡ್ಕೋಬಾರ್ದು ತೀರ ತೆಳುವಾಗು ಮಾಡ್ಕೋಬಾರ್ದು ಇದನ್ನು ನೋಡಿ ಒಂದು ಹದಕ್ಕೆ ಮಾಡ್ಕೋಬೇಕು ನೋಡಿ ಈ ರೀತಿ ಆಗಿದೆ ಇನ್ನು ಸ್ವಲ್ಪ ನೀರು ಹಿಡಿಸುತ್ತೆ ನೀರು ಹಾಕ್ತಿದ್ವಿ ಇವಾಗ ಇದನ್ನು ಕುದಿಸ್ಕೊಳ್ಳೋಣ ಕಡಲೆಬೇಳೆ ಉದ್ದಿನ ಬೇಳೆ ಮತ್ತು ತೆಂಗಿನಕಾಯಿ ಕೊಬ್ಬರಿನ ರುಬ್ಬಿದ್ದೀವಲ್ಲ ಅದಕ್ಕೆ ಇನ್ನೂ ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ ಈಗ ಜೋರುರಿ ಮಾಡಿಕೊಂಡು ಒಂದು ಸ್ವಲ್ಪ ಕುದಿಸ್ಕೊಳ್ಳೋಣ ನಾನು ರುಬ್ಬಲಿಕ್ಕೆ ಉಪ್ಪು ಅರಿಶಿನ ಎಲ್ಲ ಹಾಕಿದ್ದೆ ಇದು ಚೆನ್ನಾಗಿ ಕುದಿಲಿ
ನೋಡಿ ಸಕ್ಕತ್ತಾಗಿ ಬಂತು ಪೈನಾಪಲ್ ಗೊಜ್ಜು. ಇನ್ನು ಕುದಿಬೇಕಿದು. ನೋಡಿ ಇದು ಗಟ್ಟಿಗಾಗುತ್ತೆ. ಇನ್ನು ಸ್ವಲ್ಪ ಕುದಿಬೇಕು ಚೆನ್ನಾಗಿ. ಈಗ ಕುದಿ ಬರ್ತಾ ಇದೆ, ಹಾಗೆ ಬಿಡಬಾರದು, ಕೈ ಆಡ್ತಾನೆ ಇರಬೇಕು. ತಳ ಹಿಡಿಯುತ್ತೆ ಯಾಕೆಂದರೆ ಗಟ್ಟಿ ಇರುತ್ತಲ್ಲ ಅದಕ್ಕೆ. ಗೊಜ್ಜು ಸಕ್ಕತ್ತಾಗಿದೆ. ಸ್ವಲ್ಪ ಹೀಗೆ ಒಂದೆರಡು ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಕೆಲವೊಂದು ಕಡೆ ಊಟಕ್ಕೆಲ್ಲ ಬಡಿಸ್ತಾರಲ್ಲ, ಬಡಿಸ್ತಾರೆ, ಜಾಸ್ತಿ ಹೋಳುಗಳು ಇರೋದಿಲ್ಲ. ನಾನು ಸ್ವಲ್ಪ ಸಾಕಷ್ಟು ಹೋಳುಗಳನ್ನು ಹಾಕಿದ್ದೀನಿ. ಒಂದು ಬಟ್ಲು ಹಾಕಿದ್ದೀನಿ, ಪರವಾಗಿಲ್ಲ. ಚೆನ್ನಾಗಿ ಬರ್ತಾ ಇದೆ. ಕುದಿಲಿ ಒಂದು ಸ್ವಲ್ಪ, ಆಮೇಲೆ ಒಗ್ಗರಣೆ ಹಾಕಬೇಕು. ನೋಡಿ ಇದರಲ್ಲಿ ಒಗ್ಗರಣೆ ಹಾಕ್ತಾ ಇದ್ದೀನಿ. ಇಂಗು ಒಂದೆರಡು, ಒಣಮೆಣಸಿನಕಾಯಿ, ಒಂದು ಸ್ವಲ್ಪ ಕರಿಬೇವು, ಸಾಸಿವೆ, ಎಣ್ಣೆ ಎಣ್ಣೆ ಒಗ್ಗರಣೆನೆ ಹಾಕ್ತಾ ಇದ್ದೀನಿ. ಇದಕ್ಕೇನು ತುಪ್ಪ ಹಾಕೋ ಅಗತ್ಯ ಇಲ್ಲ. ನೋಡಿ ಪಕ್ಕದೊಲೆಯಲ್ಲಿ ನಾನು ಒಗ್ಗರಣೆಗಿಟ್ಟಿದ್ದೀನಿ. ಈಗ ಸಾಸಿವೆ ಹಾಕ್ತಾ ಇದ್ದೀನಿ. ನೋಡಿ ಕರಿಬೇವು, ಒಣಮೆಣಸಿನಕಾಯಿ ಕೂಡ ಹಾಕಿ ಈಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಈ ಒಗ್ಗರಣೆನ ಗೊಜ್ಜಿಗೆ ಹಾಕೋಣ. ನೋಡಿ ಸಖತ್ತಾಗಿರುವಂಥ ಗೊಜ್ಜು, ಘಮ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಗೊತ್ತಾ. ಹಿಂಗಿನ ಒಗ್ಗರಣೆ ಹಾಕಿದ್ದಕ್ಕೂ ಅದಕ್ಕೂ ಸಖತ್ತಾಗಿದೆ ಗೊಜ್ಜು. ನೋಡಿ ಗೊಜ್ಜು ಮಾಡಿದ್ದೆಲ್ಲ ಆಯಿತು. ಟೇಸ್ಟ್ ನೋಡಿದರೆ ಒಂದು ಸ್ವಲ್ಪ ಉಪ್ಪು ಸಾಲದೆ ಹೋಗಿದೆ, ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಕೈ ಆಡ್ಬಿಡ್ತೀನಿ. ಈಗ ಗೊಜ್ಜು ರೆಡಿ. ನೋಡಿ ಇದರ ಅನುಕೂಲ ಕೂಡ ಪಡ್ಕೊಳ್ತೀರಾ ಅಂತ ನಾನು ಈ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.